ಸ್ಪರ್ಧಾರ್ಥಿಗಳೆಲ್ಲರಿಗೂ ಪ್ರಗತಿ ಅಕಾಡೆಮಿ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ವಿ, ಸಬ್ ಇನ್ಸ್ಪೆಕ್ಟರ್. ನಾನು ಈ ದಿನ ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೂ ಮೊದಲಾಗಿ ನಾವೊಂದು ಈ ಒಂದು ಸ್ಪರ್ಧಾ ಇತಿಹಾಸ ಅಂತಕ್ಕಂಥ ಒಂದು ಪುಸ್ತಕದ ಬಗ್ಗೆ ನಿಮಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಯಾಕಪ್ಪ ಅಂದರೆ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈ ಒಂದು ಇತಿಹಾಸ ವಿಷಯ ಅಂತ ಬಂದಾಗ ಸುಮಾರು ಒಂದೊಂದು ಪರೀಕ್ಷೆಗಳಲ್ಲಿ ಒಂದೊಂದು ರೀತಿಯಾದಂಥ ಕ್ವಶನ್ಸ್ ರೈಸ್ ಮಾಡ್ತಾ ಹೋಗ್ತಾರೆ. ಒಂದು ಪರೀಕ್ಷೆಯಲ್ಲಿ 10-15, ಒಂದು ಪರೀಕ್ಷೆಯಲ್ಲಿ 20ರ ತನಕ ಕೂಡ ಕೇಳ್ತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ. ಅದರಿಂದ ನಾವು ಇತಿಹಾಸದ ಕಡೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಸೊ ನಾವು ಯಾವುದಾದ್ರು ಒಂದು ಪುಸ್ತಕವನ್ನು ನಾವು ಕನ್ಸಿಸ್ಟೆಂಟಾಗಿ ಇಟ್ಕೋಬೇಕು. ಒಂದು ಬುಕ್ಸ್ ಇಟ್ಕೊಂಡಾಗ ಅದೇ ಬುಕ್ಸ್ನ ಓದಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಸ್ಪರ್ಧಾ ಪ್ರಗತಿ ಅಕಾಡೆಮಿ ಬೆಂಗಳೂರು ಯೂಟ್ಯೂಬ್ ಚಾನಲ್ಲಿ ಮಂಜುನಾಥ್ ಆರ್ ಅಂತಕ್ಕಂಥ ಏನು ಉಪನ್ಯಾಸಕರು ನಿಮ್ಮ ಮುಂದೆ ಒಂದು ಇತಿಹಾಸ ಪ್ರವಚನ ಮಾಡಿದ್ರಲ್ಲ, ಆ ಒಬ್ಬ ಮಂಜುನಾಥ್ ಆರ್ ಅಂತಕ್ಕಂಥವರು ಸ್ಪರ್ಧಾ ಇತಿಹಾಸ ಅಂತಕ್ಕಂಥ ಒಂದು ಪುಸ್ತಕವನ್ನು ರಚನೆ ಮಾಡಿದರೆ ನೀವು ಪುಸ್ತಕವನ್ನು ಆಲ್ರೆಡಿ ಸುಮಾರು ಜನ ತಲುಪಿದೆ. ಈ ಒಂದು ಪುಸ್ತಕ ಕೆಲವೊಂದು ಸಾಧಕರು ಕೂಡ ಈ ಒಂದು ಪುಸ್ತಕವನ್ನು ರೆಫರ್ ಮಾಡಲಿಕ್ಕೂ ಕೂಡ ನಿಮಗೆ ತಿಳಿಸ್ತಾ ಇರ್ತಾರೆ. ನಾನು ಈ ಒಂದು ಪುಸ್ತಕ ರೂಪಕ್ಕೆ ಬರುವ ಮೊದಲು ಕೂಡ ಇದೇ ಒಂದು ನೋಟ್ಸ್ ಕೂಡ ನಾನು ರೆಫರ್ ಮಾಡಿದೆ. ಪುಸ್ತಕ ಆದ ನಂತರವೂ ಕೂಡ ನಾನು ಈ ಒಂದು ಪುಸ್ತಕವನ್ನು ಓದಿದ್ದೇನೆ. ಸೊ ಯಾರಾದರೂ ರೆಫರ್ ಮಾಡಬೇಕಾದ್ರೂ ಕೂಡ ಈ ಸ್ಪರ್ಧಾ ಇತಿಹಾಸವನ್ನೇ ರೆಫರ್ ಮಾಡ್ತೀನಿ. ಅತ್ಯುತ್ತಮ ಪುಸ್ತಕ ಅಂತ ಹೇಳಿ ಇಷ್ಟಪಡ್ತೀನಿ ನನ್ನ ಜೊತೆಗೆ. ಸೊ ಎಲ್ಲರೂ ಕೂಡ ನೀವು ಎಲ್ಲ ಪುಸ್ತಕ ಮಳಿಗಳೇ ಸಿಗ್ತದೆ. ಸೊ ತೆಗೆದುಕೊಂಡು ನೀವು ಉಪಯೋಗ ಪಡ್ಕೋಬೋದು. ಅದಲ್ಲದೇ ನಮ್ಮ ಒಂದು ವಿಡಿಯೋದ ಮೇಲೆ ನಿಮಗೆ ಒಂದು ಮೊಬೈಲ್ ನಂಬರ್ ಕೂಡ ಬರುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಒಂದು ಸಂಖ್ಯೆಯನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕೊರಿಯರ್ ಮೂಲಕ ಕೂಡ ನಿಮಗೆ ಸಿಗ್ತದೆ. ಸೊ ಈ ಒಂದು ಪುಸ್ತಕ ತೆಗೆದುಕೊಂಡು ಎಲ್ಲರೂ ಕೂಡ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೇರವಾಗಿ ತರಗತಿಗೆ ಬರ್ತೇನೆ. ಅಧಿಕೃತ ಭಾಷೆಗಳು, ನಾನು ಈ ಹಿಂದಿನ ತರಗತಿಯಲ್ಲಿ ಅನುಸೂಚಿ 8ರಲ್ಲಿ ಬರ್ತಕ್ಕಂಥ ಅಧಿಕೃತ ಭಾಷೆಗಳ ಬಗ್ಗೆ ತಿಳಿಸಿದೆ. 22 ಅಧಿಕೃತ ಭಾಷೆ ಬಗ್ಗೆ ತಿಳಿಸಿದೆ. ನಾನಿವತ್ತು ಅಧಿಕೃತ ಭಾಷೆಯಲ್ಲಿ ಯಾವ ಭಾಷೆಯನ್ನ ಫೈನಲ್ ಆಗಿ ಭಾರತ ಸಂವಿಧಾನದಲ್ಲಿ ಹಿಂದಿಯನ್ನ ಅಥವಾ ಇಂಗ್ಲೀಷನ್ನ ಅಂತ ಒಂದು ಚರ್ಚೆ ಬರುತ್ತೆ ಈ ಒಂದು ಟಾಪಿಕಲ್ಲಿ, ಅದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ, ಸಂವಿಧಾನದ ಭಾಗ 17ರಲ್ಲಿ ಅಧಿಕೃತ ಭಾಷೆ ಬಗ್ಗೆ ತಿಳಿಸುತ್ತೆ. ವಿಧಿ 343-351. ಸೊ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. 343 ಉಪವಿಧಿ 1 ಏನಪ್ಪ ಹೇಳುತ್ತೆ ಅಂದ್ರೆ ದೇವನಾಗರಿ ಲಿಪಿಯ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳುತ್ತೆ. ಸಾರಿ, ಅಧಿಕೃತ ಭಾಷೆ ಅಂತ ಹೇಳುತ್ತೆ, ಅಧಿಕೃತ ಭಾಷೆ ಅಂತ ಹೇಳುತ್ತೆ. ಸೊ ಆದ್ರಿಂದ ಈ ಒಂದು ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಪರಿಗಣನೆ ಮಾಡಿದ್ವಿ ನಾವು. ಯಾವ್ದನ್ನ? ಹಿಂದಿಯನ್ನ, ದೇವನಾಗರಿ ಲಿಪಿಯ ಹಿಂದಿಯನ್ನ ನಾವು ರಾಷ್ಟ್ರ ಭಾಷೆ ಅಂತ ನಾವು ಪರಿಗಣನೆ ಮಾಡ್ತೀವಿ. ಇದನ್ನ ಅಧಿಕೃತ ಭಾಷೆ ಅಂತ ತಿಳಿಸುವಂತ ಒಂದು ವಿಧಿ ಯಾವ್ದಪ್ಪ ಅಂದ್ರೆ 343 ಉಪವಿಧಿ 1. ಈ 343 ಉಪವಿಧಿ ಮತ್ತೇನಪ್ಪ ಹೇಳುತ್ತೆ ಅಂದ್ರೆ ಈ ಹಿಂದಿ ಭಾಷೆಯಲ್ಲಿ ಬರ್ತಕ್ಕಂಥ ಸಂಖ್ಯೆಗಳನ್ನ, ನಂಬರ್ಸ್ನ ಬಳಸಬಾರ್ದು, ಅಂತಾರಾಷ್ಟ್ರೀಯ ಪದ್ಧತಿ, ಅಂತಾರಾಷ್ಟ್ರೀಯ ಮಾದರಿ ಅಂಕಿಗಳು 1, 2, 3, 4, 5 ಈ ನಂಬರ್ನ ಬಳಸಬೇಕು ಅಂತ ಹೇಳುತ್ತೆ. ಹಿಂದಿ ಭಾಷೆ ಸಂಖ್ಯೆಗಳನ್ನ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ವಿಧಿ ಹೇಳುತ್ತೆ. ನೆಕ್ಸ್ಟ್ 343 ಸಬ್ ಆರ್ಟಿಕಲ್ 2 ಏನಪ್ಪ ಹೇಳುತ್ತೆ ಅಂದ್ರೆ ಹಿಂದಿ ಭಾಷೆ ಅಧಿಕೃತ ಭಾಷೆ ಅಂತ ಹೇಳುತ್ತೆ, ಆದರೆ ಸಂವಿಧಾನ ರಚನೆಯಾದಾಗಿಂದ ಅಂದ್ರೆ 1950ರಿಂದ ರಚನೆಯಾದಾಗಿಂದ 15 ವರ್ಷಗಳವರೆಗೆ ಇಂಗ್ಲಿಷ್ ಅನ್ನ ಅಧಿಕೃತ ಭಾಷೆಗೆ ಬಳಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಿಂದಿ ಭಾಷೆನೇ ನಮ್ಮ ಅಧಿಕೃತ ಭಾಷೆ, ಆದರೆ ಮೊದಲ 15 ವರ್ಷ ನಾವು ಇಂಗ್ಲಿಷನ್ನ ಅಧಿಕೃತ ಭಾಷೆಯಾಗಿ ಬಳಸಬೇಕು ಅಂತ ಹೇಳ್ಬಿಟ್ಟು 343 ಉಪವಿಧಿ 2 ಹೇಳ್ತಾ ಹೋಗ್ತದೆ. ನೆಕ್ಸ್ಟ್ 343 ಉಪವಿಧಿ 3 ಏನಪ್ಪ ಹೇಳ್ತಾರೆ, ಈ 15 ವರ್ಷ ಆದ್ರೆ ಏನ್ ಮಾಡ್ಬೋದು ಅಂತ ಚರ್ಚೆ ಅಂದ್ರೆ ಅಲ್ಲೇ ಉತ್ತರ ಕೊಟ್ಬಿಡುತ್ತೆ. ಏನಪ್ಪ ಅಂದ್ರೆ ಶಾಸಕಾಂಗ, ಏನು ಕೇಂದ್ರ ಶಾಸಕಾಂಗ ಇದೆಯಲ್ಲ, ಕಾನೂನು ಮಾಡೋದ್ರ ಮೂಲಕ 15 ವರ್ಷದವರೆಗೂ ಅಂತ ಏನಿರಲಿಲ್ಲ. ಸೊ 15 ವರ್ಷ ಆದ್ಮೇಲೆ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು 343 ಉಪವಿಧಿ 3 ಹೇಳುತ್ತೆ. ಕೇಂದ್ರ ಶಾಸಕಾಂಗ ಕಾನೂನು ಮಾಡೋದ್ರ ಮೂಲಕ ಇಂಗ್ಲಿಷನ್ನ ಅಥವಾ ಇಂಗ್ಲಿಷ್ನ ಬಳಕೆಯನ್ನ ಮುಂದುವರಿಸಬಹುದು ಅಂತ ಹೇಳ್ಬಿಟ್ಟು 343 ಉಪವಿಧಿ 3 ಹೇಳ್ತಾ ಹೋಗ್ತದೆ. ನೆಕ್ಸ್ಟ್ 344 ಉಪವಿಧಿ 1 ಏನಪ್ಪ ಹೇಳುತ್ತೆ ಅಂದ್ರೆ 344 ಉಪವಿಧಿ 1 ಏನಪ್ಪ ಹೇಳುತ್ತೆ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಸಂವಿಧಾನ ರಚನೆಯಾದಾಗಿಂದ ಅಂದ್ರೆ 1950ರಿಂದ 5 ವರ್ಷದ ಅಂತ್ಯದಲ್ಲಿ ಅಂದ್ರೆ 1955ರಲ್ಲಿ 10 ವರ್ಷದ ಅಂತ್ಯದಲ್ಲಿ ಅಂದ್ರೆ 1960ರಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಬೇಕು ಅಂತ. ಯಾರು ರಚನೆ ಮಾಡಬೇಕು?
ರಾಷ್ಟ್ರಪತಿಗಳು ರಾಷ್ಟ್ರಾಧ್ಯಕ್ಷರು ರಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು 344 ಸಬ್ ಆರ್ಟಿಕಲ್ ಒಂದು ಹೇಳುತ್ತೆ. ಏನಕ್ಕೆ ಸಂಬಂಧಪಟ್ಟಂತೆ? ಅಧಿಕೃತ ಭಾಷೆಯನ್ನ ಫೈನಲೈಸ್ ಮಾಡ್ಲಿಕ್ಕೋಸ್ಕರ ಯಾವ ಭಾಷೆಯನ್ನು ಬಳಸಬೇಕು, ಅಥವಾ ಹಿಂದಿಯೊಂದಿಗೆ ಇಂಗ್ಲಿಷ್ನ ಬಳಸಬೇಕಾ, ಅಥವಾ ಇಂಗ್ಲಿಷ್ನ ಬಿಟ್ಟು ಹಿಂದಿಯನ್ನೇ ಬಳಸಬೇಕಾ, ಎರಡೂ ಭಾಷೆನ ಬಳಸಬೇಕಂತ ಚರ್ಚೆ ಆದ್ರೆ ಒಂದು ಬಳಸಲಿಕ್ಕೋಸ್ಕರ ಏನು ನೇಮಕ ಮಾಡಬೇಕು ಅಂತ ಹೇಳುತ್ತೆ? ರಾಷ್ಟ್ರಪತಿಗಳ ಒಂದು ಆಯೋಗವನ್ನು ರಚನೆ ಮಾಡಬೇಕು ಅಂತ ಹೇಳುತ್ತೆ. 55 60 ಆದ್ರೆ ನಮಗೆ ರಚನೆ ಆಗೋದು 1951. ಈ ಆಯೋಗದಲ್ಲಿ ಯಾರ್ಯಾರು ಇರಬೇಕಪ್ಪ ಅಂತ ಹೇಳುತ್ತೆ ಅಂದ್ರೆ, ಒಬ್ಬರು ಅಧ್ಯಕ್ಷರು ಹಾಗೂ 8ನೇ ಅನುಸೂಚಿಯಲ್ಲಿ ಬರ್ತಕ್ಕಂಥ ಅಧಿಕೃತ ಭಾಷೆಗಳು ಏನು ಮೂಲ ಸಂವಿಧಾನದಲ್ಲಿ ಅವಾಗ 14 ಇದ್ದಿದ್ದು, ಆ 14 ಭಾಷೆ ಮಾತಾಡುವಂಥ ಅಥವಾ ಆ 14 ಭಾಷೆಗೆ ಸಂಬಂಧಪಟ್ಟಂತ ಸದಸ್ಯರನ್ನ, 14 ಅಧಿಕೃತ ಭಾಷೆಗೆ ಸಂಬಂಧಪಟ್ಟಂತ ಸದಸ್ಯರನ್ನ ನೇಮಕ ಮಾಡಬೇಕು ಅಂತ ಹೇಳ್ತಾ ಹೋಗ್ತದೆ. ಈ ಆಯೋಗದ ಕರ್ತವ್ಯ ಏನಪ್ಪಾ ಅಂದ್ರೆ, ಹಿಂದಿ ಭಾಷೆಯ ಬಳಕೆ ಹಾಗೂ ಇಂಗ್ಲಿಷ್ ಭಾಷೆ ಮೇಲಿನ ನಿರ್ಬಂಧ ಏನು? 15 ಆದ್ಮೇಲೆ ನಾವು ಇಂಗ್ಲಿಷನ್ನ ಬಳಸ್ಬೇಕಾ ಬೇಡವಾ ಅಂತಕ್ಕಂತ ಒಂದು ವಿಷಯ ಇತ್ತಲ್ಲ, ಅದನ್ನ ಏನ್ ಮಾಡ್ಬೇಕು, ಹಿಂದಿಯನ್ನ ಯಾವ ರೀತಿ ಬಳಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಶಿಫಾರಸನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ. ಈ ಆಯೋಗಕ್ಕೆ ಸಂಬಂಧಪಟ್ಟಂತೆ 1955 ಬಿ ಜಿ ಕೇರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ. 1955 BG Kher ಅವರ ಅಧ್ಯಕ್ಷತೆಯಲ್ಲಿ ಆಯೋಗ ರಚನೆ ಆಗುತ್ತೆ. 56 ವರದಿಯನ್ನ ಕೊಡ್ತಾರೆ. 344 ಸಬ್ ಆರ್ಟಿಕಲ್ ಒಂದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಆಯೋಗ ರಚನೆಯಾಗಿ 56 ವರದಿಯನ್ನು ಕೊಡ್ತಾರೆ. ಆದ್ರೆ ಈ ವರದಿಯನ್ನ ಫೈನಲೈಸ್ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ, 344 ಸಬ್ ಆರ್ಟಿಕಲ್ 4 ಏನಿರುತ್ತೆ ಗೊತ್ತಾ? 344 ಸಬ್ ಆರ್ಟಿಕಲ್ 4 ಇರುತ್ತೆ, ಈ ಆಯೋಗ ಕೊಟ್ಟಂತ ಶಿಫಾರಸುಗಳನ್ನ ಮತ್ತೆ ಅಧ್ಯಯನ ಮಾಡಿ ಅಭಿಪ್ರಾಯವನ್ನ ರಾಷ್ಟ್ರಾಧ್ಯಕ್ಷರಿಗೆ ನೀಡಬೇಕು ಅಂತ ಹೇಳ್ಬಿಟ್ಟು 30 ಸದಸ್ಯರನ್ನೊಳಗೊಂಡಂತ ಒಂದು ಸಂಸದೀಯ ಸಮಿತಿಯನ್ನ ನೇಮಕ ಮಾಡಬೇಕು ಅಂತ ಹೇಳ್ಬಿಟ್ಟು 344 ಸಬ್ ಆರ್ಟಿಕಲ್ 4 ತಿಳಿಸುತ್ತೆ. ಸಂಸದೀಯ ಸಮಿತಿಗಳು ಅಂದ್ರೆ ನಿಮಗೆ ಗೊತ್ತಿರಬೇಕು, ಸಂಸದೀಯ ಸಮಿತಿ ಅಂದ್ರೆ ಸಂಸದರಲ್ಲಿ ಇರಬೇಕು. ಯಾರಿರ್ಬೇಕು ಅಂದ್ರೆ 20 ಲೋಕಸಭಾ ಸದಸ್ಯರು, 10 ರಾಜ್ಯಸಭಾ ಸದಸ್ಯರು ಇರಬೇಕು ಅಂತ ಹೇಳ್ತಾ ಹೋಗ್ತದೆ. 30 ಸದಸ್ಯರ ಒಂದು ಸಂಸದೀಯ ಸಮಿತಿ ರಚನೆ ಮಾಡಬೇಕು. ಇವ್ರೇನ್ ಮಾಡಬೇಕು, BG Kher ಅವರು ಅಂದ್ರೆ ಆಯೋಗ ರಚನೆ ಆಗೋದಕ್ಕೆ ಮುಂಚೆ ಮಾತಾಡ್ತೀನಿ, ಯಾವೊಂದು ಆಯೋಗ ರಚನೆ ಮಾಡಿದ್ರಲ್ಲ ಅದರ ಶಿಫಾರಸುಗಳನ್ನ ಮತ್ತೆ ಇವರು ಅಧ್ಯಯನ ಮಾಡಿ ಅಭಿಪ್ರಾಯವನ್ನು ರಾಷ್ಟ್ರಾಧ್ಯಕ್ಷರಿಗೆ ತಿಳಿಸಬೇಕು ಅಂತ ಹೇಳ್ಬಿಟ್ಟು 344 ಸಬ್ ಆರ್ಟಿಕಲ್ 4 ತಿಳಿಸ್ತಾ ಹೋಗ್ತದೆ. ಅದರಲ್ಲಿ ಯಾರಿರ್ಬೇಕು, 20 ಲೋಕಸಭಾ ಸದಸ್ಯರು, 10 ರಾಜ್ಯಸಭಾ ಸದಸ್ಯರು, ಒಟ್ಟು 30. ಇವರ ಕರ್ತವ್ಯ, ಆ ಒಂದು ಆಯೋಗ ಕರ್ತವ್ಯ ಹೇಳಿದ ಯಾವ್ದಪ್ಪ ಅಂದ್ರೆ 344 ಸಬ್ ಆರ್ಟಿಕಲ್ 5 ಏನು ಆಯೋಗ ರಚನೆ ಆಗಿರ್ತದಲ್ಲ 1955 BG Kher ಅವರ ಆಯೋಗ, ಅದನ್ನ ಆ ಒಂದು ಆಯೋಗ ಶಿಫಾರಸು ಮಾಡತಕ್ಕಂತ ವರದಿಗಳನ್ನ ಮತ್ತೆ ಗೋವಿಂದ ವಲ್ಲಭ ಪಂತ್ ಅನ್ನುವಂತ ಅಧ್ಯಕ್ಷ ಒಬ್ಬ ಅವರ ಅಧ್ಯಕ್ಷತೆಯಲ್ಲಿ ಸಂಸದೀಯ ಸಮಿತಿಯನ್ನ ರಚನೆ ಮಾಡ್ತಾರೆ. ಎಷ್ಟಲ್ಲಪ್ಪ ಅಂದ್ರೆ 1957. ಯಾವುದಕ್ಕೋಸ್ಕರ, ಆಯೋಗದ ಶಿಫಾರಸುಗಳನ್ನ ಮತ್ತೆ ಒಂದು ಅಧ್ಯಯನ ಮಾಡಿ ವರದಿಯನ್ನ ರಾಷ್ಟ್ರಾಧ್ಯಕ್ಷರಿಗೆ ಕೊಡ್ಲಿಕ್ಕೋಸ್ಕರ. ನಿಮಗೆ ಗೊತ್ತಿರಬೇಕು, ಗೋವಿಂದ ವಲ್ಲಭ ಪಂತ್ 1927 ಸೈಮನ್ ಆಯೋಗವನ್ನ ವಿರೋಧಿಸಿ ಪ್ರತಿಭಟಿಸಿ ಆ ಒಂದು ಪೊಲೀಸರ ಲಾಠಿಯೇಟಿಗೆ ಅಥವಾ ಬ್ರಿಟಿಷರ ಲಾಠಿಯೇಟಿಗೆ ಒಳಪಟ್ಟು ಮೃತಪಟ್ಟಂತಾರಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್. ಮೃತಪಟ್ಟವರು ಲಾಲಾ ಲಜಪತ್ ರಾಯ್. ಲಾಠಿಯೇಟಿನಿಂದ ಅಂಗವಿಕಲರಾದವರು ಗೋವಿಂದ ವಲ್ಲಭ ಪಂತ್. ಗೊತ್ತಿರ್ಬೇಕು ನಿಮಗೆ, ಮೃತಪಟ್ಟವರು ಲಾಲಾ ಲಜಪತ್ ರಾಯ್, ಅಂಗವಿಕಲರಾದವರು ಗೋವಿಂದ ವಲ್ಲಭ ಪಂತ್. ನಾನು ಹೇಳಿದೆ 1955 BG Kher ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಗುತ್ತೆ, 56 ವರದಿ ಕೊಡುತ್ತೆ. ಆ ವರದಿ ಕೊಟ್ಟಾದ್ಮೇಲೆ ಏನ್ ಮಾಡ್ತಾರೆ, 57 ಒಂದು ಸಂಸದೀಯ ಸಮಿತಿಯನ್ನು ರಚನೆ ಮಾಡಿ BG Kher ಅವರ ಆಯೋಗದ ಶಿಫಾರಸುಗಳನ್ನ ಮತ್ತೆ ಅಧ್ಯಯನ ಮಾಡಿ ರಾಷ್ಟ್ರಾಧ್ಯಕ್ಷರಿಗೆ ಅಭಿಪ್ರಾಯ ತಿಳಿಸಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ದುರದೃಷ್ಟವಶಾತ್ 1960 ಅಂದ್ರೆ 2 ಆಯೋಗ ರಚನೆ ಆಗಬೇಕಿತ್ತು, ಆಗೋದಿಲ್ಲ, ಒಂದೇ ಫೈನಲ್ ಆಗುತ್ತೆ, 60 ರಚನೆ ಆಗೋದಿಲ್ಲ. ನಾನು ಮೊದಲೇ ಹೇಳಿದ್ದೆ 2 ಆಯೋಗ ರಚನೆ ಮಾಡಬೇಕಿತ್ತು ಅಂತ. ಈ ಪ್ರಥಮ ಆಯೋಗವನ್ನೇ ಪರಿಗಣಿಸಿ 1963 ನಮ್ಮ ಕೇಂದ್ರ ಶಾಸಕಾಂಗ 1963 ಕೇಂದ್ರ ಶಾಸಕಾಂಗ ಏನಪ್ಪಾ ಮಾಡುತ್ತೆ ಅಂದ್ರೆ, ಅಧಿಕೃತ
ಅಧಿಕೃತ ಭಾಷಾ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಯಾವುದು? ಬಿ ಜಿ ಕೇರ್ ಅವರ ಆಯೋಗದ ವರದಿಯ ಶಿಫಾರಸು ಹಾಗೂ ಗೋವಿಂದ ವಲ್ಲಭ ಪಂತ್ರವರ ಸಂಸದೀಯ ಸಮಿತಿಯ ಅಭಿಪ್ರಾಯಗಳನ್ನು ಒಟ್ಟುಗೂಡಿಸಿ ಅಧಿಕೃತ ಭಾಷಾ ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಇಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ 1963 ವೆರಿ ಇಂಪಾರ್ಟೆಂಟ್ ಆಗಿ ಒಂದೇ ಪಾಯಿಂಟ್ ಹೇಳ್ತೀನಿ ಕೇಳಿ. ಈ ಕಾಯ್ದೆ ಪ್ರಕಾರ ಹಿಂದಿ ಜೊತೆಗೆ ಇಂಗ್ಲಿಷನ್ನು ಕೇಂದ್ರದ ಎಲ್ಲ ಉದ್ದೇಶಗಳಿಗೆ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಹಿಂದಿಯ ಜೊತೆ ಇಂಗ್ಲಿಷನ್ನು ಕೂಡ ಕೇಂದ್ರದ ಎಲ್ಲ ಒಂದು ಕರ್ತವ್ಯ ಅಂದರೆ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ 1965 ನಂತರ ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ 65 ನಂತರ? ನಾನು ಮೊದಲು ಹೇಳಿದ್ದೆ 343 ಸಬ್ ಆರ್ಟಿಕಲ್ 2 ಏನು ಹೇಳುತ್ತೆ? 15 ವರ್ಷಗಳವರೆಗೆ ಇಂಗ್ಲೀಷನ್ನು ಬಳಸಬೇಕು ಅಂತ ಹೇಳಿರ್ತಾರೆ. 65 ನಂತರ ಹಿಂದಿಯನ್ನು ಜೊತೆ ಇಂಗ್ಲೀಷನ್ನು ಕೂಡ ಬಳಕೆ ಮಾಡಿ ವ್ಯವಹಾರಗಳಲ್ಲಿ ಅಂತ ಹೇಳ್ಬಿಟ್ಟು ಈ 1963 ಅಧಿಕೃತ ಭಾಷಾ ಕಾಯ್ದೆಯಲ್ಲಿ ತಿಳಿಸ್ತಾರೆ. ಆದರೆ ಈ 1967 ಈ ಒಂದು ಅಧಿಕೃತ ಭಾಷಾ ಕಾಯ್ದೆಗೆ ತಿದ್ದುಪಡಿಯಾಗಿ ಏನಪ್ಪ ಹೇಳ್ತಾರೆ ಅಂದರೆ ಹಿಂದಿಯ ಜೊತೆ ಇಲ್ಲಿ ಬಳಕೆ ಮಾಡಬೇಕು ಅಂತ ಅಷ್ಟೇ ಹೇಳ್ತಾರೆ. ಆದರೆ ಇಂಗ್ಲೀಷನ್ನು ಕೆಲವೊಂದು ಸಂದರ್ಭ ಕಡ್ಡಾಯ ಮಾಡಿ ತಿದ್ದುಪಡಿ ಮಾಡ್ತಾರೆ. ಹಿಂದಿಯ ಜೊತೆ ಇಂಗ್ಲೀಷನ್ನು ಕೆಲವೊಂದು ಸಂದರ್ಭಗಳಲ್ಲಿ ಏನು ಮಾಡ್ತಾರೆ? ಕಡ್ಡಾಯ ಮಾಡ್ತಾರೆ. ಯಾವ ಸಂದರ್ಭಗಳು? ಇಂಗ್ಲೀಷನ್ನು ಈ ಒಂದು ಸಂದರ್ಭಗಳಲ್ಲಿ ಬಳಸಲೇಬೇಕು ಅಂತ ಹೇಳ್ಬಿಟ್ಟು ಯಾವ ಸಂದರ್ಭಗಳಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಸಾಮಾನ್ಯ ಆದೇಶಗಳು ಮತ್ತು ಅಧಿಸೂಚನೆಗಳು, ಪತ್ರಿಕಾ ಪ್ರಕಟಣೆಗಳು, ನಿರ್ಣಯಗಳು ಇವುಗಳನ್ನು ಇಂಗ್ಲೀಷಲ್ಲೇ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು 67 ತಿದ್ದುಪಡಿ ಮಾಡ್ತಾರೆ. ಜೊತೆಗೆ ಸಂಸತ್ನಲ್ಲಿ ನಡೆತಕ್ಕಂಥ ಏನು ವರದಿಗಳು, ಸಂಸತ್ನಲ್ಲಿ ಮಂಡನೆ ಆಗುವಂಥ ವರದಿಗಳನ್ನು ಕೂಡ ಇಂಗ್ಲೀಷ್ನಲ್ಲೇ ತಿಳಿಸ್ಬೇಕು ಅಂತ ಹೇಳ್ತಾರೆ. ತಿಳ್ಕೊಬಿಡಿ, 67 ಇಂಗ್ಲೀಷನ್ನು ಕೆಲವೊಂದು ಸಂದರ್ಭದಲ್ಲಿ ಕಡ್ಡಾಯ ಮಾಡ್ತಾರೆ. ಯಾವ ಸಮಯದಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಕೆಲವೊಂದು ನಿರ್ಣಯಗಳು, ಅಧಿಸೂಚನೆಗಳು, ಸಾಮಾನ್ಯ ಆದೇಶಗಳು, ಪತ್ರಿಕಾ ಪ್ರಕಟಣೆಗಳು ಹಾಗೂ ಸಂಸತ್ತಿನಲ್ಲಿ ಮಂಡನೆಯಾಗುವಂಥ ವರದಿಗಳನ್ನು ಇಂಗ್ಲೀಷಲ್ಲಿ ಬರೆದು ಅಂದರೆ ಪತ್ರ ಮುಖಾಂತರ ತಿಳಿಸ್ಬೇಕು, ವ್ಯವಹಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತಿದ್ದುಪಡಿ ಮಾಡ್ತಾರೆ. ಎರಡೇ ವಿಷಯ ಇದೆ. 63 ಅಧಿಕೃತ ಭಾಷಾ ಕಾಯ್ದೆ ಜಾರಿ ಆಗ್ತದೆ, 65 ಬಳಕೆಗೆ ಬರ್ತದೆ. ಏನು ಹೇಳ್ತಾರೆ 63 ಅಂದರೆ ಹಿಂದಿಯ ಜೊತೆ ಇಂಗ್ಲೀಷನ್ನು ಬಳಕೆ ಮಾಡೋದು ಅಂತ ಹೇಳ್ತಾರೆ. 67 ಇನ್ನು ಸಿಂಪಲ್ ತಿದ್ದುಪಡಿ ಮಾಡ್ತಾರೆ. ಏನಪ್ಪ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಇಂಗ್ಲೀಷ್ನ ಕಡ್ಡಾಯವಾಗಿ ಬಳಸಲೇಬೇಕು ಅಂತ ಹೇಳ್ತಾರೆ. ಜೊತೆ ಬಳಸಬೇಕು ಅಂತ ಹೇಳ್ತಾರೆ. ಅಂದರೆ ಬಳಸಲು ಬಳಸಬಾರ್ದಿತ್ತು, ಬಿಟ್ಟರೆ ಬಿಡಬಾರ್ದಿತ್ತು. ಆದರೆ ಈ ಒಂದು ನಾನು ಹೇಳಿದ್ದಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಇಂಗ್ಲೀಷ್ನ ಬಳಸಲೇಬೇಕು ಅಂತ ಹೇಳ್ತಾರೆ. ಇದು 1963 ಅಧಿಕೃತ ಭಾಷಾ ಕಾಯ್ದೆಯಲ್ಲಿ ತಿಳಿಸ್ತಾ ಹೋಗ್ತಾರೆ. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ 345 ಪ್ರಾದೇಶಿಕ ಭಾಷೆ. ನಿಮಗೆ ಗೊತ್ತಿರಲಿ ಪ್ರಾದೇಶಿಕ ಭಾಷೆ. ಈ ಪ್ರಾದೇಶಿಕ ಭಾಷೆ ಅಂದರೆ ಯಾವುದಾದರೂ ಒಂದು ರಾಜ್ಯದಲ್ಲಿ ಆ ಒಂದು ರಾಜ್ಯದ ವ್ಯವಹಾರ ನಡೆಸಲಿಕ್ಕೆ ಒಂದು ಭಾಷೆಯನ್ನು ಬಳಸ್ಬೋದು. ಈ 345 ಇದು ಏನಪ್ಪ ಹೇಳುತ್ತೆ ಅಂದರೆ ಇದು ಕೇಂದ್ರ ಶಾಸಕಾಂಗ ಬರೋದಿಲ್ಲ, ಆ ಒಂದು ಯಾವುದಾದ್ರೂ ಒಂದು ರಾಜ್ಯದ ಶಾಸಕಾಂಗ ನಿರ್ಣಯ ತೆಗೆದುಕೊಳ್ಳೋದು. ರಾಜ್ಯದ ಶಾಸಕಾಂಗ ನಿರ್ಣಯ ತೆಗೆದುಕೊಳ್ತಕ್ಕಂಥದ್ದು ಏನು? ಯಾವುದಾದ್ರೂ ಒಂದು ಭಾಷೆಯನ್ನು ಬಳಸ್ಬೋದು. ಅಂದರೆ ಈಗ ನಾವು ಕನ್ನಡತಾ ಇದ್ದೀವಿ, ಸೊ ಕನ್ನಡ ಮಾತಾಡ್ತಾ ಇದ್ದೀವಿ, ಕನ್ನಡನೂ ಬಳಸ್ಬೋದು. ಅಥವಾ ಈ ಒಂದು ರಾಜ್ಯ ಇಷ್ಟಪಟ್ಟು ಇಲ್ಲಪ್ಪ ಇಂಗ್ಲೀಷ್ನ ನಾವು ಇಟ್ಕೋಬೇಕು ಅಂತ ತಗೊಂಡ್ರೆ ಇಂಗ್ಲೀಷನ್ನು ಬಳಸ್ಬೋದು. ಅರ್ಥ ಏನು? ಒಂದು ಭಾಷೆಯನ್ನು ಬಳಸ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಎರಡು ಭಾಷೆಗಳನ್ನ ಕೂಡ ಬಳಸ್ಬೋದು. ಒಂದು ರಾಜ್ಯ ಶಾಸಕಾಂಗ ಏನು ಘೋಷಣೆ ಮಾಡ್ಕೋಬೋದು? ಒಂದು ಭಾಷೆಯನ್ನು ಘೋಷಣೆ ಮಾಡ್ಕೋಬೋದು ಅಥವಾ ಎರಡು ಭಾಷೆಗಳನ್ನ ಬೇಕಾದ್ರೆ ಘೋಷಣೆ ಮಾಡ್ಬೋದು ಅಥವಾ ಹಿಂದಿಯನ್ನೇ ನಾವು ಅಧಿಕೃತ ಭಾಷೆಯಾಗಿ ಬಳಸ್ತೀವಿ ಅಂತ ಕೂಡ ಘೋಷಣೆ ಮಾಡ್ಬೋದು. ಈ ಮೂರು ಕೆಲಸ ಮಾಡಿಲ್ಲ ಅಂದರೆ ಆ ಒಂದು ರಾಜ್ಯಕ್ಕೆ ಫೈನಲ್ ಆಗಿರೋದು ಒಂದೇ ಆಪ್ಷನ್ ಏನಪ್ಪ ಅಂದರೆ ಇಂಗ್ಲೀಷನ್ನು ಮುಂದುವರಿಸ್ತಕ್ಕಂಥದ್ದು. ಒಂದು ಭಾಷೆನ ಬಳಸ್ಬೋದು ಅಥವಾ ಆ ಒಂದು ರಾಜ್ಯ ಇಷ್ಟಪಟ್ಟರೆ, ರಾಜ್ಯ ಶಾಸಕಾಂಗ ಇಷ್ಟಪಟ್ಟರೆ ಎರಡು ಭಾಷೆನ ಕೂಡ ಬಳಸ್ಬೋದು. ಈ ಯಾವ ಭಾಷೆಯನ್ನು ನಮ್ಮ ಪ್ರಾದೇಶಿಕ ಭಾಷೆ ಯಾವುದು ಬೇಡ, ಹಿಂದಿನೇ ಇರಲಿ ಅಂದರೆ ಹಿಂದಿಯನ್ನು ಕೂಡ ಬಳಸ್ಬೋದು. ಈ ಮೂರು ಕೆಲಸ ಇದು ಮಾಡೇ ಇಲ್ಲ ಅಂತ ಬಂದಾಗ, ಆ ರಾಜ್ಯ ಶಾಸಕಾಂಗ ಈ ಕೆಲಸವನ್ನು ಮಾಡೇ ಇಲ್ಲ ಅಂದಾಗ ಇಂಗ್ಲೀಷ್ ಕಂಟಿನ್ಯೂ ಆಗ್ತದೆ. ಅಥವಾ ಆ ರಾಜ್ಯ ಶಾಸಕಾಂಗ ನಮ್ದು ಇಂಗ್ಲೀಷ್ ಇರಲಿ ಅಂತ ಕೂಡ ಹೇಳ್ಬೋದು. ಮಾಡಿಲ್ಲ ಅಂದ್ರೆ ಕೂಡ ಇಂಗ್ಲೀಷ್ ಕಂಟಿನ್ಯೂ ಆಗುತ್ತೆ, ಇಲ್ಲ ಇಂಗ್ಲೀಷ್ ಅಂತ ಕೂಡ ಅವರು ಕಂಟಿನ್ಯೂ ಮಾಡ್ಕೋಬೋದು. ಈ ಒಂದು ಪ್ರಾದೇಶಿಕ ಭಾಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ, ನಾನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗಿ. ನಾನು ನಮ್ಮ ಸುತ್ತಮುತ್ತ ರಾಜ್ಯ ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ. ಕರ್ನಾಟಕ ಕನ್ನಡ, ತೆಲಂಗಾಣ ಮತ್ತು ಆಂಧ್ರದಲ್ಲಿ ತೆಲುಗು, ಕೇರಳ
ಮಲಯಾಳಂ, ತಮಿಳುನಾಡು ತಮಿಳು, ಗೋವಾ ಕೊಂಕಣಿ, ಮಹಾರಾಷ್ಟ್ರ ಮರಾಠಿ, ಮಧ್ಯಪ್ರದೇಶ ಹಿಂದಿ, ಒರಿಸ್ಸಾ ಒಡಿಯಾ, ಗುಜರಾತ್ನಲ್ಲಿ ಗುಜರಾತಿ ಮತ್ತು ಹಿಂದಿಯನ್ನು ಕೂಡ ಬಳಕೆ ಮಾಡ್ತಾರೆ. ನಾನು ಹೇಳಿದೆ ಒಂದು ಅಥವಾ ಎರಡು ಅಂತ ಹೇಳಿದ್ನಲ್ಲ, ಸೊ ನೋಡಿ ಇಲ್ಲಿ ಅರ್ಥ ಆಗುತ್ತೆ. ಹಿಂದಿಯನ್ನು ಬಳಸ್ಬೋದು, ಗುಜರಾತಿಯನ್ನು ಬಳಸ್ಬೋದು, ಛತ್ತೀಸ್ಗಢ ಹಿಂದಿ, ಜಾರ್ಖಂಡಲ್ಲಿ ಹಿಂದಿ ಮತ್ತು ಸಂತಾಲಿಯನ್ನು ಬಳಸ್ತಾರೆ, ಹಿಂದಿ ಮತ್ತು ಸಂತಾಲಿಯನ್ನು ಬಳಸ್ತಾರೆ, ಪಶ್ಚಿಮ ಬಂಗಾಳ ಬೆಂಗಾಲಿ, ಪಂಜಾಬ್ ಪಂಜಾಬಿ ಜೊತೆಗೆ ಹಿಂದಿಯನ್ನು ಬಳಸ್ತಾರೆ, ರಾಜಸ್ಥಾನದಲ್ಲಿ ರಾಜಸ್ಥಾನಿ ಜೊತೆಗೆ ಹಿಂದಿಯನ್ನು ಬಳಸ್ತಾರೆ, ಹರಿಯಾಣದಲ್ಲಿ ಹಿಂದಿಯನ್ನು ಬಳಸ್ತಾರೆ. ಆಲ್ಮೋಸ್ಟ್ ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಕೆಲವೊಂದು ರಾಜ್ಯಗಳು, ಅರ್ಧಕ್ಕೆ ಹೆಚ್ಚು ರಾಜ್ಯಗಳು ಹಿಂದಿಯನ್ನೇ ಬಳಸ್ತಾರೆ, ನಿಮ್ಗೆ ಗೊತ್ತಿರಲಿ. ಹಿಮಾಚಲ ಪ್ರದೇಶ ಹಿಂದಿ ಜೊತೆಗೆ ಪಹರಿ ಅಂತಕ್ಕಂಥ ಒಂದು ಭಾಷೆಯನ್ನು ಕೂಡ ಅವರು ಅಧಿಕೃತ ಭಾಷೆಯಾಗಿ ಬಳಸ್ತಾ ಹೋಗ್ತಾರೆ. ಉತ್ತರ ಪ್ರದೇಶದಲ್ಲಿ ಹಿಂದಿ ಬಳಸ್ತಾರೆ, ಉತ್ತರಾಖಂಡ ಇಂಗ್ಲಿಷ್ ನೆನಪಿರಲಿ, ಬಿಹಾರ ಮೈಥಿಲಿ ಮತ್ತು ಹಿಂದಿ. ನಾನು ಏನು ಇತ್ತೀಚೆಗೆ 2004 92ನೇ ತಿದ್ದುಪಡಿ ಏನು ಹೇಳಿದ್ನಲ್ಲ, ಮೈಥಿಲಿ ಸಂತಾಲಿ ನಿಮ್ಗೆ ಇಲ್ಲಿ ಬರ್ತಾ ಇದೆ ನೋಡಿ. ನೆಕ್ಸ್ಟ್ ಅರುಣಾಚಲ ಪ್ರದೇಶ ಇಂಗ್ಲೀಷನ್ನು ಬಳಸ್ತಾರೆ, ಅಸ್ಸಾಮಿಯನ್ನು ಕೂಡ ಬಳಸ್ತಾರೆ, ಅಸ್ಸಾಮಲ್ಲಿ ಅಸ್ಸಾಮಿಯನ್ನು ಬಳಸ್ತಾರೆ, ಮೇಘಾಲಯ ಇಂಗ್ಲೀಷ್, ತ್ರಿಪುರ ಇಂಗ್ಲೀಷ್ ಮತ್ತು ಬೆಂಗಾಲಿ, ಸಿಕ್ಕಿಮಲ್ಲಿ ನೇಪಾಳಿಯನ್ನು ಬಳಸ್ತಾರೆ, ಮಿಜೋರಾಮಲ್ಲಿ ಮಿಜೋ, ನಾಗಾಲ್ಯಾಂಡ್ ವೆರಿ ಇಂಪಾರ್ಟೆಂಟ್ ಇದು ರಿಪೀಟ್ ಆಗಿರ್ತಕ್ಕಂಥದ್ದು, ನಾಗಾಲ್ಯಾಂಡಲ್ಲಿ ಇಂಗ್ಲೀಷ್, ಒಂದು 4 ಹೆಚ್ಚು ನಾರ್ತ್ ಈಸ್ಟ್ ಸ್ಟೇಟ್ಸ್ ಏನಿದೆಯಲ್ಲ ಇಂಗ್ಲೀಷ್ನ ಬಳಸ್ತಾರೆ. ನಮಗೆ ಇಲ್ಲಿವರೆಗೂ ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ನಾಗಾಲ್ಯಾಂಡ್ನ ರಿಪೀಟ್ ಮಾಡಿ ಕೇಳಿದ್ದಾರೆ. ಅದಲ್ಲದೆ ಕೆಲವೊಂದು ಕೇಂದ್ರ ಪ್ರದೇಶಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಹಿಂದಿ ಮತ್ತು ಇಂಗ್ಲೀಷನ್ನು ಬಳಸ್ತಾರೆ, ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಹಿಂದಿ ಮತ್ತು ಇಂಗ್ಲೀಷನ್ನು ಬಳಸ್ತಾರೆ, ಚಂಡೀಗಢದಲ್ಲಿ ಪಂಜಾಬಿ ಹಿಂದಿ ಜೊತೆಗೆ ಇಂಗ್ಲೀಷನ್ನು ಬಳಸ್ತಾರೆ, ಪಂಜಾಬಿ ಹಿಂದಿ ಇಂಗ್ಲೀಷನ್ನು ಬಳಸ್ತಾರೆ, ದೆಹಲಿಯಲ್ಲಿ ಹಿಂದಿ ಮತ್ತು ಇಂಗ್ಲೀಷನ್ನು ಬಳಸ್ತಾರೆ, ವೆರಿ ಇಂಪಾರ್ಟೆಂಟು ಲಕ್ಷದ್ವೀಪದಲ್ಲಿ ಮಲಯಾಳಿಯನ್ನು ಬಳಸ್ತಾರೆ, ಪಾಂಡಿಚೇರಿಯಲ್ಲಿ ತಮಿಳು ಇಂಗ್ಲೀಷ್ ಜೊತೆಗೆ ಈ ಒಂದು ಪಾಂಡಿಚೇರಿ ಫ್ರೆಂಚರ ವಸಾಹತು ಕೇಂದ್ರವಾಗಿತ್ತು ಆದ್ದರಿಂದ ಫ್ರೆಂಚನ್ನು ಯೂಸ್ ಮಾಡ್ತಾರೆ, ದಾದ್ರಾ ಮತ್ತು ನಗರ ಹವೇಲಿಯಲ್ಲಿ ಗುಜರಾತಿ ಮತ್ತು ಹಿಂದಿಯನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟು ಜಮ್ಮು ಕಾಶ್ಮೀರದಲ್ಲಿ ಗೊತ್ತಿರಲಿ ಉರ್ದು, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರಸ್ತುತ ಈಗ ಎರಡು ಕೂಡ ಏನೀಗ ಕೇಂದ್ರಾಡಳಿತ ಪ್ರದೇಶಗಳು, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ರಾಜ್ಯ ಸ್ಥಾನಮಾನ ತೆಗೆದು ಏನು ಮಾಡಿದ್ರೆ ಈಗ ಕೇಂದ್ರ ಪ್ರದೇಶವಾಗಿ ನಾವು ಈಗ ಕರೀತಾ ಹೋಗ್ತೀವಿ. 28 ಕೇಂದ್ರಾಡಳಿತ ಪ್ರದೇಶಗಳು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳನ್ನ ನೋಡ್ತಾ ಹೋಗ್ತೀವಿ. ಈ ಒಂದು ತರಗತಿಯಲ್ಲಿ ಇಷ್ಟಿರಲಿ, ನೀವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ನ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಖಂಡಿತವಾಗ್ಲೂ ಏನಂತ ಕಷ್ಟ ಇರೋದಿಲ್ಲ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಮುಂದಿನ ತರಗತಿಯಲ್ಲಿ ಈ ಅಧಿಕೃತ ಭಾಷೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಟಾಪಿಕ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.